ರಾಜ್ಯದಲ್ಲಿ ಕೊರೋನಾ ರಣಕೀಕೆ ಹಾಕುತ್ತಿದ್ದು ಅದು ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಹೊರತಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಗೌರಿಬಿದನೂರಿನಲ್ಲಿ ಕೋವಿಡ್ ಮುನ್ನೆಚ್ಚರಿಕಾ ಕ್ರಮವಾಗಿ ಸಚಿವರು, ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ಶಾಸಕರ ಮಾರ್ಗದರ್ಶನದಲ್ಲಿ ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಇದರ ಮೇಲ್ವಿಚಾರಣೆ ಜವಾಬ್ದಾರಿ ಹೊತ್ತ ತಹಸೀಲ್ದಾರ್ ಎಚ್ ಶ್ರೀನಿವಾಸ್ ಎಲ್ಲ ಬಿಗಿ ಕ್ರಮಗಳನ್ನು ಕೈಗೊಂಡಿದ್ದು, ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿ, ತಾಲೂಕಿನಲ್ಲಿ ಕೊರೋನಾ ಸೋಂಕು ಹೆಚ್ಚಿದ್ದು ಇದರ ಕಡಿವಾಣಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅತಿ ಸೂಕ್ಷ್ಮ ರೋಗಿಗಳನ್ನು ಜಿಲ್ಲಾಸ್ಪತ್ರೆಗೆ ಕಳುಹಿಸಲು ವಾಹನ ಸೌಕರ್ಯ ಸಹ ಮಾಡಿದ್ದು, ಜೊತೆಗೆ ಬೆಡ್ ಕೊರತೆ ನೀಗಿಸಲು ಖಾಸಗಿ ಆಸ್ಪತ್ರೆಗಳ ಸಹಕಾರವನ್ನು ಪಡೆಯಲಾಗಿದೆ. ಹೆಚ್ಚಿನ ಬೆಡ್ ಕೊರತೆ ನೀಗಿಸಲು ನಗರದ ಹೊರವಲಯದಲ್ಲಿರುವ ವಾಲ್ಮೀಕಿ ಭವನವನ್ನು ಉಪಯೋಗಿಸಿಕೊಳ್ಳಲು ಅಧಿಕಾರಿ ವರ್ಗದವರಿಗೆ ಸೂಚನೆ ಕೊಟ್ಟಿದ್ದೇವೆ. ಒಟ್ಟಾರೆ ಕೋವಿಡ್ ರೋಗಿಗಳಿಗೆ ಎಲ್ಲ ರೀತಿಯ ಸೌಕರ್ಯ ನೀಡಲು ಆಸ್ಪತ್ರೆ ಸಿಬ್ಬಂದಿ ಹಗಲಿರುಳು ಶ್ರಮಿಸುತ್ತಿದೆ. ಇದಕ್ಕೆ ವೈದ್ಯರು, ನರ್ಸುಗಳು, ಸಹಾಯಕ ಸಿಬ್ಬಂದಿಗಳು ನೇಮಕ ಮಾಡಲಾಗಿದೆ ಎಂದರು. ನಾವು ಏನಾದರೂ ನಮಗೆ ಈಗ ಸಪ್ಲೈ ಬರ್ತಾ ಇದೆ, ಆದರೂ ಸ್ವಲ್ಪ ಬಫರ್ ಇಟ್ಕೊಂಡ್ರೆ ಒಳ್ಳೇದನ್ನೋ ಒಂದು ದೃಷ್ಟಿಯಿಂದ ಅವ್ರನ್ನ ಕೇಳಕ್ಕೆ ಹೋಗಿದ್ವಿ. ಅವರು ಸ್ವಲ್ಪ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ನೋಡೋಣ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಈಗ ನಮಗೆ ನಿರಂತರವಾಗಿ ಸರ್ಕಾರದ ಕಡೆಯಿಂದ ಅದು ಇವತ್ತಿನವರೆಗೆ ನಮಗೆ ಯಾವುದೇ ವಿಧವಾದಂಥ ಸಮಸ್ಯೆ ಇಲ್ಲ ಆಕ್ಸಿಜನ್ ಬಗ್ಗೆ. ಇನ್ನು ಹೆಚ್ಚಿಗೆ ಇದ್ದರೆ ಒಳ್ಳೆಯದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅಡ್ವಾನ್ಸ್ ಆಗಿ ನಾವು ಅಲ್ಲಿ ಹೋಗಿ ಕೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಏನು ಬೆಡ್ಸ್ ಇದ್ದಾವೆ, ಆದಷ್ಟು ನಮ್ಮ ಕೆಪಾಸಿಟಿ ಏನಿದೆ ಆ ಕೆಪಾಸಿಟಿ ಎಷ್ಟು ಬೆಡ್ಸನ್ನು ಅರೇಂಜ್ ಮಾಡಿದ್ದಾರೆ. ಎಮ್ ಸಿ ಎಚ್ ಎಲ್ಲು ಕೂಡ ಇದು ಆಕ್ಸಿಜನ್ ಬೆಡ್ಸು 21 ಇದೆ. ಇನ್ನೂ ಒಂದು 5-6 ಇನ್ಕ್ರೀಸ್. ಅದಕ್ಕೆ ಪ್ರೋಟೋಕಾಲ್ ಪ್ರಕಾರ ನಮ್ಮ PHO ಮತ್ತು ನಮ್ಮ ಡಾಕ್ಟರ್ ಜೊತೆ ಸಂಪರ್ಕ ಮಾಡಿ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ವಾಲ್ಮೀಕಿ ಸಮುದಾಯ ಭವನ ಕೂಡ ನಾವು ಈ ಪುರಸಭೆಯಿಂದ ಎಲ್ಲ ಕ್ಲೀನ್ ಆಗ್ತಾ ಇದೆ. ಅಲ್ಲಿ ಅವರು 1-2 ಡೇಸಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ವೈದ್ಯರು, ನರ್ಸುಗಳು, ಸಹಾಯಕ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಎಂದರು. ಇದೇ ವೇಳೆಯಲ್ಲಿ ನಗರಸಭೆ ಪೌರಾಯುಕ್ತ ಸತ್ಯನಾರಾಯಣ್, ವೈದ್ಯರಾದ ಶ್ರೀನಿವಾಸ್, ನಗರಸಭೆ ಅಧಿಕಾರಿಗಳಾದ ಸುರೇಶ್ ಮುಂತಾದವರು ಹಾಜರಿದ್ದರು. ನ್ಯಾಚುರಲ್ ಫುಡ್ ಸೆಂಟರ್ ಪ್ರಕೃತಿ ವೈದ್ಯರ ನೇತೃತ್ವದಲ್ಲಿ ವಿನೂತನವಾಗಿ ಚಿಂತಾಮಣಿ ಹಾಗೂ ಹೊಸಕೋಟೆಯಲ್ಲಿ ಪ್ರಾರಂಭವಾಗಿದೆ. ಸ್ಥಳ ಡಾಕ್ಟರ್ ಕೆ ರಂಗಾರಾವು ಆಯುರ್ವೇದಿಕ್ ಆಸ್ಪತ್ರೆ, ಪಾಲಿಟೆಕ್ನಿಕ್ ಕಾಲೇಜ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಮತ್ತೊಂದು ವಿಳಾಸ ಅಯ್ಯಪ್ಪ ಸ್ವಾಮಿ ದೇವಾಲಯ ಎದುರು ಮಯೂರಿ ಆರ್ಟ್ಸ್ ಮುಂಭಾಗ, ಹೊಸಕೋಟೆ. ಡಾಕ್ಟರ್ ಕೆ ರಂಗಾರಾವು DNYS, ವೈಟ್ ಪ್ಯಾಚಸ್, ರಿಂಗ್ ವಾರ್, ಚರ್ಮ ಮತ್ತು ಲೈಂಗಿಕ ಸಮಸ್ಯೆಗಳು, ಪ್ಯಾರಾಲಿಸಿಸ್ ಮತ್ತು ಎಲ್ಲಾ ರೀತಿಯ ಕೀಲು ನೋವುಗಳಿಗೆ ಚಿಕಿತ್ಸೆ ನೀಡುತ್ತಾರೆ.